ಉದ್ಯೋಗ ಖಾಯಮತಿಯ ಹಿನ್ನೆಲೆ ಮಹಿಳಾ ಅತಿಥಿ ಉಪನ್ಯಾಸಕರ ಘಟಕದಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಂದ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ರಾಜ್ಯ ಸಮನ್ವಯ ಸಮಿತಿಯ ಅಧ್ಯಕ್ಷೆ ಡಾಕ್ಟರ್ ಶ್ಯಾಮಲಾಜಿ, ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಅತಿಥಿ ಉಪನ್ಯಾಸಕರು ಶೋಷಣೆಗೆ ಒಳಗಾಗುತ್ತಲಿದ್ದಾರೆ. ಉದ್ಯೋಗದ ಭದ್ರತೆ ಇಲ್ಲದೆ ಅರೆ ನಿರುದ್ಯೋಗಿಗಳಾಗಿ ಪ್ರತಿದಿನ ಕಾಲ ಕಳೆಯುವ ಪರಿಸ್ಥಿತಿ ಬಂದಿದೆ. ಪ್ರಸ್ತುತ 2020-21 ರ ಸಾಲಿನಲ್ಲಿ 7400 ಕ್ಕೂ ಅಧಿಕ ಮಹಿಳಾ ಅತಿಥಿ ಉಪನ್ಯಾಸಕರು ಇದ್ದಾರೆ. ಅದರಲ್ಲಿ ಶೇಕಡಾ 90 ರಷ್ಟು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಹೀಗೆ ಮುಂದುವರೆದರೆ ನಿಜಕ್ಕೂ ಜೀವನ ನಡೆಸುವುದು ಕಷ್ಟ ಸಾಧ್ಯ. ಹಾಗಾಗಿ ಅತಿಥಿ ಉಪನ್ಯಾಸಕರ ಕಾಯಮಾತಿಗೆ ಸರ್ಕಾರ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಅಹಿಂಸಾತ್ಮಕ ಉಪವಾಸ ಕೈಗೊಳ್ಳುವುದಾಗಿ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಹಕಾರ್ಯದರ್ಶಿ ಡಾಕ್ಟರ್ ಹಿರಿಜಾಂಬ, ಸುವರ್ಣ ಎಸ್, ಶಾರದಾ ಪಿ, ಸೋನಿ ಎಂಜಿ ಸೇರಿದಂತೆ ಹಲವರು ಹಾಜರಿದ್ದರು. ಪಿಎಚ್ಡಿ ನೆಟ್ಟು ಸ್ಲೆಟ್ಟು ವಿತ್ ಎಲಿಜಿಬಿಲಿಟಿ ಇದ್ದರೆ 13,000 ಸಂಬಳ ಬರುತ್ತೆ. ವಿದೌಟ್ ಎಲಿಜಿಬಿಲಿಟಿ ಅಂದರೆ MSc ಮಾಡಿ ಬಂದವ್ರಿಗೆ 11,000 ಸಂಬಳ ಕೊಡ್ತಿದ್ದಾರೆ. ಬಟ್ ಆ ಸಂಬಳದಲ್ಲಿ ಇವತ್ತಿನ ಜೀವನ ನಡೆಸೋದು ಬಹಳ ಕಷ್ಟವಾಗಿದೆ. ಸೊ ನಮ್ಮ ಕಷ್ಟಗಳನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು. ನಾವಿಲ್ಲಿ ಮೊದಲನೇದಾಗಿ ಏನಕ್ಕೆ ಕೂತಿದ್ದೀವಿ ಅಂದರೆ ನಮ್ಮ ಸೇವೆನ ವಿಲೀನತೆ ಮಾಡಿಕೊಡಿ ಅಂತ ಕೇಳೋದಕ್ಕೆ ಕೂತ್ಕೊಂಡಿದ್ದೀವಿ. ಸೊ ನನ್ನ ಹೋರಾಟ ಇದು ನನ್ನ ಜಾಬ್ ಸೆಕ್ಯೂರಿಟಿಗೋಸ್ಕರ, ಅಂದರೆ ನಮ್ಮನ್ನೆಲ್ಲರನ್ನೂ ಸೇವಾ ವಿಲೀನತೆ ಮಾಡಿಕೊಡ್ಬೇಕು ಸರ್ಕಾರ. ಸೊ ನಮಗೆ ಒಂದು ESI ಅಂತದ್ದು ಇಲ್ಲ, PF ಇಲ್ಲ, ಯಾವುದೇ ಒಂದು ದಿನ ನಾವು ರಜೆ ತೊಗೊಳೋಕ್ಕಾಗೋದಿಲ್ಲ. ನಮಗೆ ಯಾವುದೇ ಸೌಲಭ್ಯಗಳಿಲ್ಲದೇ ಅತಿ ಕಡಿಮೆ ಸಂಬಳಕ್ಕೆ ಅತಿ ಹೆಚ್ಚು ಕೆಲಸಗಳನ್ನ ನಾವು ಕಾಲೇಜಲ್ಲಿ ಮಾಡ್ತಿದ್ದೀವಿ. ಪರ್ಮನೆಂಟ್ ಅವ್ರು ಎಷ್ಟು ಕೆಲಸಗಳನ್ನ ಮಾಡ್ತಾರೋ ಅಷ್ಟೇ ಕೆಲಸಗಳನ್ನ ಮಾಡ್ತಿದ್ರು. ಈಕ್ವಲ್ ಪೇ ಈಕ್ವಲ್ ಸ್ಯಾಲ್ರಿ ಅಂತ ಈಕ್ವಲ್ ವರ್ಕ್ ಈಕ್ವಲ್ ಪೇ ಅಂತ ಹೇಳುತ್ತೆ ಕಾನ್ಸ್ಟಿಟ್ಯೂಷನ್. ಬಟ್ ನಮಗೆ 10% ಕೂಡ ಅವ್ರಿಗೆ ಕೊಡೋ ಸಂಬಳದಷ್ಟು ನಮಗೆ ಬರ್ತಿಲ್ಲ. ಸೊ ಇದೇ ಥರ ಲಾಕ್ಡೌನ್ ಪೀರಿಯಡಲ್ಲಂತೂ ನಮಗೆ ತುಂಬ ಕಷ್ಟಗಳನ್ನ ನಾವು ಎದುರಿಸೋಕ್ಕೆ ಶುರು ಮಾಡಿದ್ದೀವಿ. ಯಾಕಂದರೆ ಲಾಕ್ಡೌನ್ ಶುರುವಾದ ತಕ್ಷಣ ನಮ್ಮನ್ನ ಕೆಲಸದಿಂದ ತೆಗೆದುಬಿಟ್ರು. ಸೊ ಅಲ್ಲಿಂದ ನಮ್ಮ ಕಷ್ಟಗಳ ಸರಮಾಲೆಯೇ ಶುರುವಾಗಿದೆ. ಸೊ ಮಂಡ್ಯದಲ್ಲಿ ಮೊದಲನೇ ಬಾರಿಗೆ ಕೋಕಿಲ ಅನ್ನೋ ಒಬ್ಬರು ಮೇಡಮ್ ಕೂಡ ಸೂಸೈಡ್ ಮಾಡಿಕೊಂಡ್ರು. ಯಾಕಂದರೆ ಇದೇ ಕಾರಣದಿಂದಾಗಿ, ಸಂಬಳ ಇಲ್ಲ, ಕೆಲಸ ಇಲ್ಲದ, ಜೀವನ ನಡೆಸೋಕ್ಕಾಗ್ದೇ ಜಿಗುಪ್ಸೆಯಿಂದ ಅವರು ಆತ್ಮಹತ್ಯೆನ ಮಾಡಿಕೊಂಡ್ರು. ಅದೇ ದಿನದಿಂದ ನಮ್ಮ ಅತಿಥಿ ಉಪನ್ಯಾಸಕರೆಲ್ಲ ಸೇರಿ ಹೋರಾಟನ ಪ್ರಾರಂಭ ಮಾಡಿದ್ದೀವಿ. ಸೊ ಅಲ್ಲಿಂದ ಮುಂದೆ ಹೋದರೆ ಬಹಳ ಜನ ಅತಿಥಿ ಉಪನ್ಯಾಸಕರು ಆರೋಗ್ಯ ಹದಗೆಟ್ಟಿರೋ ಕಾರಣ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ದುಡ್ಡಿಲ್ದಿರೋ ಕಾರಣ ಒಂದು 20 ಜನ ಅತಿಥಿ ಉಪನ್ಯಾಸಕರು ಅವ್ರ ಪ್ರಾಣನ ಕಳ್ಕೊಂಡಿದ್ದಾರೆ.